ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಯುಗಾದಿ ಹೊಸ ವರ್ಷ. ಈ ಯುಗಾದಿ ಅನ್ನ ನಾವು ಯಾಕೆ ಹೊಸ ವರ್ಷ ಅಂತ ಕರಿತೀವಿ ಅನ್ನೋದಾದ್ರೆ, ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷ ಆಗಿರೋದ್ರಿಂದ ಯುಗಾದಿಯನ್ನ ಹೊಸ ವರ್ಷ ಅಂತ ಕರಿತೀವಿ. ಯಾಕೆ ಅಂದ್ರೆ ಒಂದು ಸಂವತ್ಸರ ಪೂರ್ಣವಾಗಿ ಹೊಸ ಸಂವತ್ಸರ ಪ್ರಾರಂಭವಾಗುವಂತಹ ದಿನವನ್ನ ಯುಗದ ಹಾದಿ ಮೊದಲನೆಯ ದಿನವಾಗಿರೋದ್ರಿಂದ ಯುಗಹಾದಿ ಅನ್ನುವಂತಹ ಮಾತಿನಿಂದ ಕರಿತೀವಿ. ಹಿಂದೂಗಳು ಈ ಒಂದು ಹಬ್ಬವನ್ನ ಬಹಳ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತೀವಿ. ಹಾಗಾಗಿ ಈ ಯುಗಾದಿನ ದಿನದೊಂದು ಪ್ರಕೃತಿಯಲ್ಲೂ ಕೂಡ ಹಾಗೂ ನಮ್ಮ ರಾಶಿಯಲ್ಲಿ ಅಂದ್ರೆ ಒಂದು 12 ಗ್ರಹಗಳಲ್ಲಿ ಕೂಡ ಸಂಚಾರಗಳು ಕೂಡ ಬದಲಾವಣೆ ಆಗುವಂತಹ ದಿನವನ್ನ ನಾವು ಹೊಸ ವರ್ಷ ಅಂತ ಹೇಳಿ ಕರೆಯೋದು. ಹಾಗಾಗಿ ಈ ಒಂದು ಹೊಸ ವರ್ಷ ಯುಗಾದಿಯ ದಿನದಂದು ಬದಲಾಗುವಂತಹ ಒಂದು ಈ ಒಂದು ರಾಶಿ ಚಕ್ರಗಳಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯಾದಂತಹ ಫಲಿತಾಂಶಗಳಿದೆ, ಆದಾಯ ಹೇಗಿದೆ, ವ್ಯಯ ಹೇಗಿದೆ, ಹಾಗೂ ಯಾವ ಮಾಸಗಳಲ್ಲಿ ಯಾವ ರೀತಿಯಾದಂತಹ ಅನುಕೂಲ ಅನಾನುಕೂಲಗಳಿರುತ್ತದೆ, ಗ್ರಹ ಸಂಚಾರಗಳು ಯಾವ ರೀತಿಯಾಗಿದೆ, ಈ ವರ್ಷ ಪೂರ್ತಿಯಾಗಿ ಅಂದ್ರೆ ಈ ಒಂದು ಹೊಸ ಸಂವತ್ಸರ ಪ್ರಾರಂಭವಾಗ್ತಿರುವಂತಹ ದಿನ, ಈ ವರ್ಷ ಪ್ರಾರಂಭವಾಗ್ತಿರುವಂತಹ ಸಂವತ್ಸರ ಪ್ಲವನಾಮ ಸಂವತ್ಸರ, ಈ ಪ್ಲವನಾಮ ಸಂವತ್ಸರದಲ್ಲಿ ಹೇಗಿರುತ್ತದೆ ಅಂತ ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗಿರುತ್ತದೆ. ಈ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾವು ಈಗ ತಿಳ್ಕೊಳ್ಳೋಣ. ಈ ಪ್ಲವನಾಮ ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಅಂತ ನಾವು ತಿಳಿಯೋಣ. ಪ್ಲವನಾಮ ಸಂವತ್ಸರ 2021 ಹಾಗೂ 22ನೆಯ ವರ್ಷದಲ್ಲಿ ಯುಗಾದಿಯ ರಾಶಿ ಫಲ ಮಕರ ರಾಶಿಯವರಿಗೆ ಹೇಗಿರುತ್ತೆ ಅಂತ ತಿಳಿಯೋಣ. ಇವರ ಆದಾಯ ಬಂದು 14, ವ್ಯಯ 14, ರಾಜ್ಯ ಪೂಜ್ಯ 3, ಅವಮಾನ 1. ಮಕರ ರಾಶಿಯವರ ಗ್ರಹ ಸಂಚಾರವನ್ನ ನೋಡೋದಾದ್ರೆ, ಜನ್ಮದಲ್ಲಿ ಶನಿ ಒಂದು ತಾಮ್ರ ಮೂರ್ತಿಯಾಗಿ ಸಂಚಾರ ಮಾಡ್ತಾ ಇದ್ದಾನೆ, ಹಾಗೂ ಗುರುವು 2ನೆಯ ಮನೆಯಲ್ಲಿ ರಜ ಒಂದು ತಾಮ್ರ ಮೂರ್ತಿಯಾಗಿ, ರಾಹು ಕೇತುಗಳು 8ನೇ ಮನೆ ಹಾಗೂ 5ನೆಯ ಮನೆಯಲ್ಲಿ ತಾಮ್ರ ಮೂರ್ತಿಯಾಗಿ ಈ ವರ್ಷ ಅಂದ್ರೆ ಈ ಸಂವತ್ಸರ ಸಂಚರಿಸ್ತಿದ್ದಾರೆ. ಈ ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ ಗತ ಸಂವತ್ಸರಕ್ಕಿಂತ ಸ್ವಲ್ಪ ಮೇರುವಾದಂತಹ ಫಲಗಳನ್ನ ಪಡೆಯುವಂತಹ ಅವಕಾಶಗಳು ಕಾಣಿಸ್ತಾ ಇದೆ. ಧನಸ್ಥಾನದಲ್ಲಿ ಗುರುವಿನ ಸಂಚಾರ ಇರೋದ್ರಿಂದ ಆದಾಯದ ವಿಚಾರದಲ್ಲಿ ಯಾವುದೇ ತರದಂತಹ ತೊಂದರೆ ಇರೋದಿಲ್ಲ. ಮುಖ್ಯವಾಗಿ ಗತ ಸಂವತ್ಸರಕ್ಕಿಂತಲೂ ಕೂಡ ಈ ಒಂದು ಸಂವತ್ಸರದಲ್ಲಿ 7.5 ಪ್ರಭಾವ, 7.5 ಶನಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದ್ರಿಂದ ಕೆಲವು ಕೆಲಸಗಳು ಮುಂದಕ್ಕೆ ಸಾಗುವಂತಹ ಅವಕಾಶಗಳು ಮಕರ ರಾಶಿಯವರಿಗೆ ಕಾಣಿಸ್ತಾ ಇದೆ. ಹಾಗೇನೆ ಮುಖ್ಯವಾಗಿ ಧನಪರವಾಗಿ ನೋಡೋದಾದ್ರೆ, ಸಮಯಕ್ಕೆ ಸರಿಯಾಗಿ ನಿಮಗೆ ಹಣ ಅನ್ನುವಂತಹದ್ದು ಬಂದು ಕೈ ಸೇರುತ್ತದೆ, ಆ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ಕೋರ್ಟ್ ವ್ಯವಹಾರದಲ್ಲಿ ವಿಜಯವನ್ನ ಕಾಣ್ತೀರಾ, ಸ್ಥಿರಾಸ್ತಿಯನ್ನ ಮಾಡ್ಕೊಳ್ತೀರಾ, ಸ್ಥಿರಾಸ್ತಿ ಮಾಡ್ಕೊಳ್ಳೋರಾಗಿರ್ಬಹುದು, ನೂತನವಾದಂತಹ ಗೃಹ ನಿರ್ಮಾಣ ಮಾಡುವವರಾಗಿರ್ಬಹುದು, ಈ ರೀತಿಯಾಗಿರುವವರಿಗೆ ಈ ವರ್ಷ ಬಹಳಷ್ಟು ಒಂದು ಅನುಕೂಲಕರವಾದಂತಹ ವಾತಾವರಣಗಳು, ನಿಮಗೆ ಅನುಕೂಲ ಆಗುವಂತಹ ಒಂದು ಪರಿಸ್ಥಿತಿಗಳು ನಿಮಗೆ ಗೋಚರವಾಗ್ತಾ ಇದೆ ಮಕರ ರಾಶಿಯವರಿಗೆ. ಹಾಗೇನೆ ನಿಮ್ಮ ಗೃಹದಲ್ಲಿ ಅಂದ್ರೆ ಮಕರ ರಾಶಿಯವರ ಗೃಹದಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯುವಂತಹ ಅವಕಾಶಗಳು ಕೂಡ ಕಾಣಿಸ್ತಾ ಇದೆ ಈ ಸಂವತ್ಸರದಲ್ಲಿ ಮಕರ ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಈ ಒಂದು ಮಾಸಾನುಗುಣವಾಗಿ ಯಾವ ಯಾವ ಮಾಸಗಳಲ್ಲಿ ಯಾವ ಯಾವ ರೀತಿಯಂತಹ ಫಲಗಳಿದೆ ಅಂತ ತಿಳಿಯೋಣ. ಇನ್ನು ಮಕರ ರಾಶಿಯವರಿಗೆ ಈ ಒಂದು ಚೈತ್ರ ಮಾಸದಲ್ಲಿ ಹೇಗಿದೆ ಅಂತ ತಿಳಿಯೋಣ. ಈ ಒಂದು ಮಾಸದಲ್ಲಿ ಗ್ರಹ ಸಂಚಾರ ಅನುಕೂಲವಾಗಿ ಇರೋದ್ರಿಂದ ಎಲ್ಲಾ ರಂಗದವರೆಗೂ ಕೂಡ ಉತ್ತಮವಾಗಿದೆ. ವೃತ್ತಿ ವ್ಯಾಪಾರ ಇದರಲ್ಲಿ ಕೂಡ ಲಾಭವಿದೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ಆರೋಗ್ಯ ಕೂಡ ಚೆನ್ನಾಗಿದೆ. ಪ್ರತಿ ವಿಷಯದಲ್ಲೂ ಕೂಡ ಮುಂದಕ್ಕೆ ಹೋಗ್ತೀರಾ, ಧೈರ್ಯವಾಗಿ ಮುಂದಕ್ಕೆ ಹೋಗ್ತೀರಾ, ಹೆಚ್ಚು ಧೈರ್ಯ ಅನ್ನುವಂತಹದ್ದು ನಿಮ್ಮಲ್ಲಿ ಒಟ್ಟುಗೂಡುತ್ತದೆ. ಹಾಗೂ ಕುಟುಂಬದ ಸೌಖ್ಯತೆ ಚೆನ್ನಾಗಿದೆ, ಸಂತಾನ ಸೌಖ್ಯತೆ ಚೆನ್ನಾಗಿದೆ, ಹಾಗೂ ಸಂಘದಲ್ಲಿ ಉನ್ನತ ಸ್ಥಿತಿ ಯನ್ನ ಪಡ್ಕೊಳ್ತೀರಾ, ಹಾಗೂ ಪ್ರಯಾಣವನ್ನ ಮಾಡುವಂತಹ ಯೋಗ ಫಲಗಳು ನಿಮ್ಗೆ ಕಾಣಿಸ್ತಾ ಇದೆ ಚೈತ್ರ ಮಾಸದಲ್ಲಿ ಮಕರ ರಾಶಿಯವರಿಗೆ. ಹಾಗೇನೆ ಏನು ಮಕರ ರಾಶಿಯವರ ವೈಶಾಖ ಮಾಸದಲ್ಲಿ ಹೇಗಿದೆ ಅಂತ ನೋಡೋದಾದ್ರೆ, ಎಲ್ಲಾ ವಿಧದಲ್ಲೂ ಕೂಡ ಚೆನ್ನಾಗಿದೆ ಈ ಮಾಸದಲ್ಲಿ. ಆದಾಯಕ್ಕೆ ಯಾವ್ದಿರ್ತದಂತಹ ತೊಂದರೆ ಇರೋದಿಲ್ಲ ಈ ಮಾಸದಲ್ಲಿ. ಹಾಗೇನೆ ವಾಹನ ಅನುಕೂಲತೆ ಇದೆ, ವ್ಯವಹಾರದಲ್ಲೂ ಕೂಡ ಅನುಕೂಲವಾಗಿದೆ. ಕೆಲಸಗಳನ್ನ ನೋಡೋದಾದ್ರೆ, ಕೆಲಸಗಳು ನೀವು ಅನ್ಕೊಂಡ ಹಾಗೆ ಎಲ್ಲಾ ಕೆಲಸಗಳು ಕೂಡ ಮುಂದಕ್ಕೆ ಸಾಗುತ್ತದೆ. ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ, ವಾಹನ ಸೌಖ್ಯತೆ ಇದೆ, ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಹಾಜರಾಗ್ತೀರಾ, ನೂತನ
ನೂತನವಾದಂತಹ ವ್ಯಕ್ತಿಗಳ ಪರಿಚಯವಾಗುತ್ತದೆ, ಆ ವ್ಯಕ್ತಿಗಳಿಂದ ನಿಮಗೆ ಲಾಭ ಕೂಡ ಆಗುತ್ತದೆ, ಸಂಘದಲ್ಲಿ ಉನ್ನತ ಸ್ಥಿತಿ ಬರುತ್ತದೆ, ಬಂಧು ಮಿತ್ರರನ್ನ ಭೇಟಿ ಮಾಡ್ತೀರಾ, ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸುತ್ತೀರಾ. ಈ ವೈಶಾಖ ಮಾಸದಲ್ಲಿ ಮಕರ ರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಜ್ಯೇಷ್ಠ ಮಾಸದಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಜ್ಯೇಷ್ಠ ಮಾಸದಲ್ಲಿ ಮಿಶ್ರಮವಾದಂತಹ ಫಲಿತಾಂಶಗಳು ಇರುತ್ತೆ ಮಕರ ರಾಶಿಯವರಿಗೆ. ಪ್ರತಿ ಒಂದು ಚಿಕ್ಕ ವಿಷಯಕ್ಕೂ ಕೂಡ ಕೋಪ ಬರುತ್ತದೆ. ಎಲ್ಲರ ಜೊತೆ ಒಂದು ಕಟುವಾಗಿರುವಂತಹ ಮಾತುಗಳಿಂದ ಹಾಗೂ ಪೌರುಷದಿಂದ ಕೂಡಿದಂತಹ ಮಾತುಗಳಿಂದ ಆಡುತ್ತೀರಾ. ಈ ಮಾತುಗಳನ್ನ ಆಡೋದ್ರಿಂದಲೇ ನಿಮಗೆ ಕೆಲಸಗಳು ಅನ್ನುವಂತಹದ್ದು ನಿಂತು ಹೋಗುತ್ತದೆ. ಸಹೋದರ ವರ್ಗದಿಂದ ಹಾಗೂ ಈ ಒಂದು ಕುಟುಂಬದ ಜೊತೆಯಲ್ಲಿ ನೀವು ವಿರೋಧಗಳನ್ನ ಮಾಡಿಕೊಳ್ತೀರಾ. ಹಾಗೆಯೇ ಮಕರ ರಾಶಿಯ ಸಂತಾನಕ್ಕೆ ಸ್ವಲ್ಪ ಅನಾರೋಗ್ಯ ಸೂಚನೆಗಳು ಕಾಣಿಸ್ತಾ ಇದೆ. ಸಂಘದಲ್ಲಿ ವ್ಯತಿರೇಕತನವನ್ನ ಪ್ರದರ್ಶಿಸ್ತೀರಾ. ಈ ರೀತಿ ಮಕರ ರಾಶಿಯವರಿಗೆ ಜ್ಯೇಷ್ಠ ಮಾಸದಲ್ಲಿ ಗೋಚರಿಸ್ತಾ ಇದೆ. ಇನ್ನು ಆಷಾಢ ಮಾಸದಲ್ಲಿ ಗ್ರಹ ಸಂಚಾರ ಅನುಕೂಲವಾಗಿ ಇರೋದಿಲ್ಲ, ಹಾಗಾಗಿ ಜಾಗೃತರಾಗಿ ಇರಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಹೆಂಡತಿಗೆ ಅನಾರೋಗ್ಯ ಸಮಸ್ಯೆಗಳು, ಶಾರೀರಿಕ ಶ್ರಮ ಕೂಡ ಅಧಿಕವಾಗಿರುತ್ತದೆ, ಅಕಾಲಿಕವಾದಂತಹ ಭೋಜನ, ನಿದ್ರೆ ಕಡಿಮೆ ಇರುತ್ತದೆ, ಕೆಲಸಗಳು ನಿಂತು ಹೋಗುವಂತಹ ಸಾಧ್ಯತೆಗಳು, ಹಾಗೆಯೇ ಅವಮಾನಗಳು ಈ ರೀತಿ ಆಷಾಢ ಮಾಸದಲ್ಲಿ ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗೆಯೇ ಶ್ರಾವಣ ಮಾಸದಲ್ಲಿ ನೋಡೋದಾದ್ರೆ ಮಕರ ರಾಶಿಯವರಿಗೆ ಈ ಮಾಸವೂ ಕೂಡ ಚೆನ್ನಾಗಿರೋದಿಲ್ಲ. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ವ್ಯತಿರೇಕತನವನ್ನ ಪ್ರದರ್ಶಿಸ್ತೀರಾ. ಸ್ವಂತ ವೃತ್ತಿ ವ್ಯಾಪಾರ ಮಾಡುವವರಿಗೂ ಕೂಡ ಅನುಕೂಲವಿರೋದಿಲ್ಲ. ಹಾಗೆಯೇ ಈ ಒಂದು ವ್ಯವಹಾರ ಭಂಗ, ಆರ್ಥಿಕ ಇಬ್ಬಂದಿಗಳು ಅನ್ನುವಂತಹದ್ದು ತಪ್ಪೋದಿಲ್ಲ. ಆರೋಗ್ಯ ಭಂಗ ಕೂಡ ಆಗುತ್ತದೆ, ಶಾರೀರಿಕವಾದಂತಹ ಗಾಯಗಳಾಗುತ್ತದೆ. ಇನ್ನು ಈ ಒಂದು ಮಕರ ರಾಶಿಯ ಒಂದು ಹೆಂಡತಿಯಗೆ, ಅಂದರೆ ನಿಮ್ಮ ಹೆಂಡತಿಗೆ, ಸ್ತ್ರೀಯರಿಗೆ ಅಥವಾ ಮಕರ ರಾಶಿಯಲ್ಲಿರುವಂತಹ ಸ್ತ್ರೀಯರಿಗೆ ಶಸ್ತ್ರಚಿಕಿತ್ಸೆ ಆಗುವಂತಹ ಸಾಧ್ಯತೆಗಳು ಇದೆ. ನೇತ್ರ ಶಿರೋಬಾಧೆ ಅನ್ನುವಂತಹದ್ದು ತಪ್ಪೋದಿಲ್ಲ. ಜೊತೆಯಲ್ಲಿ ಇದ್ದವರೇ ಅವಮಾನ ಮಾಡ್ತಾರೆ, ಅಂದರೆ ಬೇಕಾಗಿರುವವರೇ ನಿಮಗೆ ಅವಮಾನಕ್ಕೆ ಗುರಿ ಮಾಡುತ್ತಾರೆ ಅನ್ನುವಂತಹದ್ದು ಕಾಣಿಸ್ತಾ ಇದೆ ಶ್ರಾವಣ ಮಾಸದಲ್ಲಿ. ಹಾಗೆಯೇ ಭಾದ್ರಪದ ಮಾಸದಲ್ಲಿ ನೋಡೋದಾದ್ರೆ ಈ ಒಂದು ಭಾದ್ರಪದ ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಪರಿಸ್ಥಿತಿಗಳು ಅನ್ನುವಂತಹದ್ದು ಅನುಕೂಲಿಸುತ್ತದೆ. ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲಾ ರಂಗದವರಿಗೂ ಕೂಡ ಸ್ವಲ್ಪ ಚೆನ್ನಾಗಿದೆ. ಆರ್ಥಿಕವಾಗಿ ಕೂಡ ಯಾವುದಿರತದಂತಹ ತೊಂದರೆ ಇರೋದಿಲ್ಲ. ಆರ್ಥಿಕವಾಗಿ ಸಂಬಂಧಪಟ್ಟರೆ ಯಾವುದಿರತದ ತೊಂದರೆ ಬರೋದಿಲ್ಲ. ಹಾಗೆಯೇ ಸರಿದಂತಹ ಸಮಯಕ್ಕೆ ಯಾವುದೂ ಕೂಡ ಯಾವುದೋ ಒಂದು ಕಡೆಯಿಂದ ಕೂಡ ನಿಮಗೆ ಹಣ ಬಂದು ಕೈ ಸೇರುತ್ತದೆ. ಹೆಂಡತಿಯ ಅನಾರೋಗ್ಯ ಸುಧಾರಿಸುತ್ತಾ ಹೋಗುತ್ತದೆ, ಸರಿಯಾದಂತಹ ಅವಗಾಹನ ಅನ್ನುವಂತಹದ್ದು ಹೆಚ್ಚಾಗ್ತಾ ಹೋಗುತ್ತದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಈ ಒಂದು ಮಾಸದ ಕೊನೆಯ ಭಾಗದಲ್ಲಿ ನಿಮಗೆ ಸ್ವಲ್ಪ ಈ ಒಂದು ಕೊನೆಯಲ್ಲಿ ನಿಮಗೆ ಟೆನ್ಷನ್, ಗೊಂದಲಗಳು ಅನ್ನುವಂತಹದ್ದು ವ್ಯಾಪಾರ ವ್ಯವಹಾರದ ಸಂಬಂಧಪಟ್ಟ ಹಾಗೆ ನಿಮಗೆ ಕಂಡು ಬರ್ತಾ ಇದೆ. ಇನ್ನು ಆಶ್ವಿಜ ಮಾಸದಲ್ಲಿ ಮಕರ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡಿದ್ರೆ, ಈ ಮಾಸದಲ್ಲಿ ಗ್ರಹಗತಿಗಳ ಸಂಚಾರ ಪರವಾಗಿಲ್ಲ ಅಂತ ಹೇಳಬಹುದು. ನಿಮಗೆ ಅನುಕೂಲವಾಗಿ ಇರುತ್ತದೆ ಈ ಒಂದು ಮಾಸ. ಆದಾಯ ಚೆನ್ನಾಗಿ ಬರುತ್ತದೆ, ಬಂದಂತಹ ಆದಾಯ ಕೂಡ ನೀರಿನ ರೀತಿಯಾಗಿ ಖರ್ಚಾಗಿ ಹೋಗುತ್ತದೆ. ಕೆಲಸಗಳಲ್ಲಿ ಬದ್ಧತೆ ಇಲ್ಲದೆ ಒಂದು ಆಲಸ್ಯತನ ಅನ್ನುವಂತಹದನ್ನ ಪ್ರದರ್ಶನ ಮಾಡ್ತೀರಾ. ಟೆನ್ಷನ್ಗಳು ಹೆಚ್ಚಾಗ್ತಾ ಹೋಗುತ್ತದೆ. ಕೊನೆಯ ಗಳಿಗೆಯಲ್ಲಿ ನಿಮ್ಮ ಕೆಲಸಗಳು ಪೂರ್ತಿ ಮಾಡುವಂತಹ ಅವಕಾಶಗಳು ಕಾಣಿಸ್ತಾ ಇದೆ. ಹಾಗೆ ಸಂಘದಲ್ಲಿ ಗೌರವ ಮರ್ಯಾದೆಗಳು ಹೆಚ್ಚುತ್ತದೆ. ಹಾಗೆಯೇ ಸಂಪಾದನೆ ಕೂಡ ಮಾಡ್ತೀರಾ. ಕುಟುಂಬದಲ್ಲಿ ಸೌಖ್ಯತೆ ಅನ್ನುವಂತಹದ್ದು ಹೆಚ್ಚಾಗ್ತಾ ಹೋಗುತ್ತದೆ. ಸಂತಾನ ಸೌಖ್ಯತೆ ಕೂಡ ಈ ಒಂದು ಆಶ್ವಿಜ ಮಾಸದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕಾರ್ತಿಕ ಮಾಸದಲ್ಲಿ, ಈ ಮಾಸದಲ್ಲಿ ವೃತ್ತಿ ವ್ಯಾಪಾರ ಅನ್ನುವಂತಹದ್ದು ಅನುಕೂಲ ಇಲ್ಲ, ಆದರೂ ಕೂಡ ಆದಾಯಕ್ಕೆ ತೊಂದರೆ ಇರೋದಿಲ್ಲ. ಆದರೂ ಈ ಆದಾಯ ಎಷ್ಟು ಬರುತ್ತದೋ ಖರ್ಚುಗಳು ಅನ್ನುವಂತಹದ್ದು ಕೂಡ ಅಧಿಕವಾಗಿ ಇರುತ್ತದೆ. ಶುಭವರ್ಗದಿಂದ ನಿಮಗೆ ಧನವ್ಯಯವಾಗುತ್ತದೆ, ಸ್ತ್ರೀ ಮೂಲಗಳಿಂದ ಧನವ್ಯಯವಾಗುತ್ತದೆ, ಹೆಂಡತಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿಂದ ಧನವ್ಯಯವಾಗುತ್ತದೆ. ಈರ್ತದಂತಹ ಸೂಚನೆಗಳು ಕಂಡು ಬರ್ತಾ ಇದೆ. ಬಂಧು ಮಿತ್ರರ ನಡುವೆ ವಿರೋಧಗಳನ್ನ ಮಾಡ್ಕೊಳ್ತೀರಾ. ಈ ಒಂದು ಮಾಸದ ಕೊನೆಯಲ್ಲಿ ಸ್ವಲ್ಪ ಟೆನ್ಷನ್ ಅನ್ನುವಂತಹದ್ದು ಹೆಚ್ಚಾಗಿರುತ್ತದೆ. ಮನಸ್ಥಿತಿ ಅನ್ನುವಂತಹದ್ದು ಚೆನ್ನಾಗಿರೋದಿಲ್ಲ. ಇನ್ನು ಮಾರ್ಗಶಿರ ಮಾಸದಲ್ಲಿ, ಈ ಮಾಸದಲ್ಲಿ ಕೂಡ ಅನುಕೂಲತೆ ಇರೋದಿಲ್ಲ. ಸ್ವಂತ ವೃತ್ತಿ ವ್ಯವಹಾರ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತದೆ. ಹಾಗೆಯೇ ಆದಾಯ ಕೂಡ ಕಡಿಮೆ ಆಗುತ್ತದೆ, ಖರ್ಚುಗಳು ಹೆಚ್ಚಾಗುತ್ತದೆ, ಸಾಲ ಮಾಡುವಂತಹ ಪರಿಸ್ಥಿತಿಗಳು ಬರುತ್ತದೆ.
ಆರೋಗ್ಯ ಕೂಡ ಅಷ್ಟಕ್ಕಷ್ಟೇ ಅನ್ನುವಂತಹ ರೀತಿಯಲ್ಲಿದೆ. ಗಂಡ ಹೆಂಡತಿಯ ಮಧ್ಯೆ ಒಂದು ಸರಿಯಾದಂತಹ ಅವಗಾಹನ ಅನ್ನುವಂತಹದ್ದು, ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹದ್ದು ಇರೋದಿಲ್ಲ. ಸಂತಾನ ಪರವಾಗಿ ಕೆಲವು ಇಬ್ಬಂದಿಗಳ ಆಗುವಂತಹ ಅವಕಾಶಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಪುಷ್ಯ ಮಾಸದಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ, ಈ ಮಾಸವು ಕೂಡ ಈ ಒಂದು ಗ್ರಹಗತಿಗಳ ಸಂಚಾರ ಅನ್ನುವಂತಹದ್ದು ಚೆನ್ನಾಗಿಲ್ಲ. ಇನ್ನು ಏನೋ ಆಗಬಹುದು ಅಂತ ಅನ್ಕೊಳ್ತೀರಾ, ಅದ್ಯಾವುದು ಕೂಡ ಆಗೋದಿಲ್ಲ. ವ್ಯಾಪಾರ ಅನ್ನೋದು ಕೂಡ ಅಷ್ಟಕ್ಕಷ್ಟೇ ಅಷ್ಟಕ್ಕಷ್ಟರಲ್ಲೇ ಇರುತ್ತೆ. ಎಲ್ಲರ ಜೊತೆ ಕೂಡ ವಿರೋಧವನ್ನು ಮಾಡ್ಕೊಳ್ತೀರಾ, ಏನೋ ಮಾತನಾಡೋಕ್ಕೆ ಹೋಗಿ ಇನ್ನೇನೋ ಒಂದು ಮಾತನಾಡಿ ಬೇರೆಯವರಿಗೆ ಮನಸ್ತಾಪಗಳಿಗೆ ಗುರಿಯಾಗುವಂತಹ ರೀತಿಯಾಗಿ ಮಾಡ್ತೀರಾ. ಒಂದು ಅರ್ಥವಿಲ್ಲದ ರೀತಿಯಾದಂತಹ ಮಾತುಗಳನ್ನು ಆಡುವಂತಹದ್ದು, ಮನಸ್ಥಿತಿ ಚೆನ್ನಾಗಿಲ್ಲದೇ ಇರುವಂತಹದ್ದಾಗುತ್ತದೆ. ಅವಮಾನಕರವಾದಂತಹ ಘಟನೆಗಳು ಸಂಭವಿಸುತ್ತದೆ. ಉದ್ಯೋಗಿಗಳಿಗೂ ಕೂಡ ಸ್ವಲ್ಪ ಕಷ್ಟಗಳನ್ನು ನೋಡಬೇಕಾಗುತ್ತೆ ಉದ್ಯೋಗಸ್ಥರಿಗೆ. ಇನ್ನು ಗಂಡ ಹೆಂಡತಿಯ ಮಧ್ಯೆ ಸರಿ ಇರೋದಿಲ್ಲ ಸ್ವಲ್ಪ. ಇನ್ನು ಸಂತಾನಕ್ಕೆ ಇಬ್ಬಂದಿಗಳು ಪುಷ್ಯ ಮಾಸದಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಮಕರ ರಾಶಿಯವರಿಗೆ. ಇನ್ನು ಮಾಘ ಮಾಸದಲ್ಲೂ ಕೂಡ ಅನುಕೂಲತೆ ಅನ್ನೋದು ಇಲ್ಲ. ಸ್ವಂತ ವೃತ್ತಿ ವ್ಯಾಪಾರ ಮಾಡೋರ್ಗೂ ಕೂಡ, ಎಲ್ಲ ರಂಗದವರಿಗೂ ಕೂಡ ನಷ್ಟ ಅನ್ನುವಂತಹದ್ದು ಈ ಒಂದು ಮಾಘ ಮಾಸದಲ್ಲಿ ಅನುಭವಿಸ್ತೀರಾ. ಆರ್ಥಿಕ ಇಬ್ಬಂದಿಗಳು ಹೆಚ್ಚಾಗುತ್ತದೆ. ಮಾನಸಿಕವಾದಂತಹ ಪರಿಸ್ಥಿತಿಗಳು ಸರಿಯಾಗಿ ಇರೋದಿಲ್ಲ. ವಾಹನ ಪ್ರಮಾದಗಳು, ಹಾಗೇನೆ ಊಹಿಸದೆ ಇರುವಂತಹ ಸಮಸ್ಯೆಗಳು, ಹೆಂಡತಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು, ಅವಮಾನಕರವಾದಂತಹ ಸಂಗತಿಗಳು ಈ ಒಂದು ಮಾಘ ಮಾಸದಲ್ಲಿ ನಡೆಯುತ್ತೆ. ಇನ್ನು ಕೊನೆಯದಾಗಿ ಫಾಲ್ಗುಣ ಮಾಸದಲ್ಲೂ ಕೂಡ ಪರಿಸ್ಥಿತಿಗಳು ಸ್ವಲ್ಪ ಅನುಕೂಲಿಸುತ್ತದೆ. ಸ್ವಲ್ಪ ಅನುಕೂಲವಾಗಿರೋದ್ರಿಂದ ಜೀವನ ಮುಂದಕ್ಕೆ ಸಾಗುವಂತಹ ಒಂದು ಅವಕಾಶಗಳು ಕಾಣಿಸ್ತಾ ಇದೆ. ಇದು ಈ ಒಂದು ವರ್ಷ ಪೂರ್ತಿ ನೀವು ಪರೀಕ್ಷೆಯ ಕಾಲ ಅಂತ ಅನ್ಕೊಳ್ಬೇಕು. ಆ ರೀತಿಯಾಗಿ ಇರ್ತದೆ ಮಕರ ರಾಶಿಯವ್ರಿಗೆ. ಇನ್ನು ವ್ಯವಹಾರಗಳ ಮಧ್ಯದಲ್ಲಿ ನಿಂತು ಹೋಗುತ್ತದೆ. ಆರ್ಥಿಕ ಪರಿಸ್ಥಿತಿಗಳು ಕೂಡ ಅನುಕೂಲಿಸೋದಿಲ್ಲ. ಬಹಳ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. ಉದ್ಯೋಗಿಗಳಿಗೆ ಬದಲಾವಣೆ ಅನ್ನುವಂತಹದ್ದು ತಪ್ಪೋದಿಲ್ಲ. ಆರ್ಥಿಕ ಇಬ್ಬಂದಿಗಳು, ಹಾಗೇನೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಚೆನ್ನಾಗಿ ಬರೆಯೋದಿಲ್ಲ. ಜ್ಞಾಪಕ ಶಕ್ತಿ ಅನ್ನುವಂತಹದ್ದು ಕಡಿಮೆಯಾಗುತ್ತದೆ. ಗಂಡ ಹೆಂಡತಿಯ ಮಧ್ಯೆ ವಿರೋಧಗಳು ಹೆಚ್ಚಾಗುತ್ತದೆ ಈ ಒಂದು ಫಾಲ್ಗುಣ ಮಾಸದಲ್ಲಿ. ಈ ರೀತಿಯಾಗಿ ಮಕರ ರಾಶಿಯವರಿಗೆ ಮಾಸಾನುಗುಣವಾಗಿದೆ. ಇನ್ನು ಸಂಪೂರ್ಣವಾಗಿ ನೋಡೋಣ ಅನ್ನೋದಾದ್ರೆ, ಮಕರ ರಾಶಿಯವರಿಗೆ ಈ ಸಂವತ್ಸರ ಸ್ವಲ್ಪ ಅಂದ್ರೆ ಈ ಒಂದು ಧನಸ್ಥಾನದಲ್ಲಿ ಗುರು ಸಂಚಾರ ಇರೋದ್ರಿಂದ ಸ್ವಲ್ಪ ಅನುಕೂಲಕರವಾಗಿದೆ. ಅಷ್ಟು ಬಿಟ್ಟರೆ ಇನ್ನು ಆದಾಯಕ್ಕೆ ಆಗಿರಬಹುದು, ವ್ಯವಹಾರದಲ್ಲಾಗಿರ್ಬೋದು ಸ್ವಲ್ಪ ಅನುಕೂಲತೆ ಅನ್ನೋದನ್ನ ನೋಡ್ತೀರಾ. ಅದನ್ನ ಬಿಟ್ಟರೆ ನಾವು ಜನ್ಮದಲ್ಲಿರುವಂತಹ ಶನಿಯ ಪ್ರಭಾವದಿಂದ ಬಹಳಷ್ಟು ಮಂದಗತಿಯಲ್ಲಿ ಸಾಕ್ತಾ ಇರುವಂತಹದ್ರಿಂದ, ಈ ಒಂದು ಜನ್ಮದಲ್ಲಿ ಶನಿ ಇರುವಂತಹ ಕಾರಣದಿಂದ ಬಹಳ ಮಂದಗತಿಯಲ್ಲಿ ಸಾಕ್ತಾ ಇರೋದ್ರಿಂದ, ಶನಿಯ ಒಂದು ಮಂದಗತಿಯಲ್ಲಿ ಸಾಕ್ತಾ ಇರೋದ್ರಿಂದ ಕೆಲಸಗಳು ಅನ್ನುವಂತಹದ್ದು ಟೆನ್ಷನ್ ನಿಂದ ಕೂಡಿರುತ್ತದೆ. ಹಾಗೂ ಕೆಲವು ಅವಮಾನಗಳು ಕೂಡ ನೀವು ಅನುಭವಿಸಬೇಕಾಗುತ್ತೆ. ಸರಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಶನಿ ಅಷ್ಟೊಂದು ವಿಚಲಿತವಾಗಿ ಮಾಡುವಂತಹ ಮನಸ್ಥಿತಿಯನ್ನ ಕೊಟ್ಟಿರ್ತಾನೆ. ಹಾಗೇನೆ ಉದ್ಯೋಗಸ್ಥರಿಗೆ ನೋಡೋದಾದ್ರೆ ಮೇಲಧಿಕಾರಿಗಳ ಜೊತೆ ಮನಸ್ತಾಪಗಳು ನಿಮಗೆ ಕಾಣಿಸ್ತಾ ಇದೆ ಹೆಚ್ಚಾಗಿ. ಹಾಗೇನೆ ಈ ರೀತಿಯಾಗಿ ಮನಸ್ತಾಪಗಳು ಹೆಚ್ಚಾಗಿ ನಿಮಗೆ ಈ ಒಂದು ಪ್ರಮೋಷನ್ ಇನ್ಕ್ರಿಮೆಂಟ್ ಅನ್ನುವಂತಹದ್ದು ನಿಮಗೆ ನಿಧಾನ ಆಗಬಹುದು. ಹಾಗೇನೆ ನೂತನ ಉದ್ಯೋಗ ಆಕಾಂಕ್ಷಿಗಳಿಗೆ ಅವರು ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಸ್ವಲ್ಪ ವಿಜಯ ಅನ್ನುವಂತಹದ್ದು ನಿಧಾನಗತಿಯಲ್ಲಿ ಬರುತ್ತದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಬಹಳ ರೀತಿಯಲ್ಲಿ ಇಬ್ಬಂದಿಗಳನ್ನು ನೀವು ಸಮಸ್ಯೆಗಳನ್ನು ನೋಡಬೇಕಾಗತ್ತೆ ಜನ್ಮದಲ್ಲಿ ಶನಿ ಇರೋದ್ರಿಂದ. ಹಾಗಾಗಿ ಶನಿ ಸಂಚಾರ ಕೆಲಸಗಳಿಗೆ ಅಡ್ಡಿ ಆತಂಕಗಳನ್ನು ಸಮಸ್ಯೆಗಳನ್ನು ನಿಮಗೆ ತಂದು ಒದಗಿಸುತ್ತಾನೆ. ಇಲ್ಲಿ ರಾಹು ಕೇತುಗಳ ಸಂಚಾರ ಸ್ವಲ್ಪ ಅನುಕೂಲವಾಗಿ ಇರೋದ್ರಿಂದ ಮಿಶ್ರಮ ಫಲಗಳನ್ನ ನಿಮಗೆ ಈ ಸಂವತ್ಸರ ನೀವು ನೋಡಬಹುದು. ಆದಾಯಕ್ಕೆ ಯಾವ್ದಿರತಕ್ಕಂತ ತೊಂದರೆ ಇಲ್ಲ. ಆಗ್ಲೇ ಹೇಳ್ದಂಗೆ ಸಮಯಕ್ಕೆ ಸರಿಯಾಗಿ ಹಣ ಬಂದು ಕೈ ಸೇರ್ತದೆ. ಏನೋ ಬಹಳ ಕಷ್ಟ ಇರುತ್ತದೆ, ಕಷ್ಟದಿಂದ ಹೊರಗೆ ಬರಬೇಕು ಅಂತ ಅನ್ಕೊಳ್ತಿರ್ತೀರ, ಆಗ್ತಾ ಇರೋದಿಲ್ಲ. ಆದ್ರೆ ಕೊನೆಯ ಗಳಿಗೆಗೆ ನಿಮ್ಗೆ ಹಣ ಬಂದು ಕೈ ಸೇರುತ್ತದೆ. ಆ ರೀತಿಯಾದಂತಹ ಅನುಕೂಲಗಳು ಕಂಡು ಬರ್ತಾ ಇದೆ. ಹಾಗೇನೆ ಈ ರೀತಿಯಾಗಿ ಶುಭ ಫಲಗಳನ್ನ ನೀವು ಕೆಲವೊಂದನ್ನ ನೋಡಬಹುದು. ಹಾಗೆ ಇನ್ನು ರೀತಿಯಾದಂತಹ ಶುಭ ಕಾರ್ಯಗಳು, ಸ್ವಲ್ಪ ಮನೆಯಲ್ಲಿ ಶುಭ ಕಾರ್ಯಗಳಾಗಿರ್ಬಹುದು, ವಿವಾಹದಿ ಶುಭ ಕಾರ್ಯಗಳು ಸ್ವಲ್ಪರ ಮಟ್ಟಿಗೆ ಕಾಣಿಸ್ತಾ ಇದೆ. ಹಾಗೇನೆ ಗಂಡ ಹೆಂಡತಿಯ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂತಹದ್ದು ಈ ಸಂವತ್ಸರದಲ್ಲಿ ಬಹಳ ಬಹಳ ಕಡಿಮೆಯಾಗಿ ಕಾಣಿಸ್ತಾ ಇದೆ. ಹಾಗೇನೆ ಬಂಧು ಮಿತ್ರರ ಜೊತೆ ಕಲಹಗಳು ಹೆಚ್ಚಾಗುತ್ತದೆ. ಸ್ವಲ್ಪ ಕಲಹಗಳನ್ನ, ಹಾಗೇನೆ ಈ ಒಂದು ವಿರೋಧಗಳನ್ನ, ನಿಮ್ಮ ಮಾತುಗಳಿಂದ ವಿರೋಧಗಳನ್ನ ಮಾಡ್ಕೊಳ್ತೀರಾ. ಹಾಗೇನೆ ಈ ರೀತಿಯಾಗಿ ಪರಿಪೂರ್ಣವಾಗಿ ಇರುವಂತಹದ್ದು
ನಿಮಗೆ ಈ ವರ್ಷದಲ್ಲಿ ಯಾವುದಾದಂತಹ ಪರಿಪೂರ್ಣವಾದಂತಹ ಫಲಗಳು ಮಕರ ರಾಶಿಯವರಿಗೆ ಈ ಸಂವತ್ಸರ ಕಾಣಿಸ್ತಾ ಇಲ್ಲ. ಹಾಗಾಗಿ ಬಹಳಷ್ಟು ಕೆಲವೊಂದು ವಿಷಯಗಳಲ್ಲಿ ನೀವು ಜಾಗೃತಿಯನ್ನು ವಹಿಸಲೇಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಇಷ್ಟೆಲ್ಲ ವ್ಯತಿರಿಕ್ತಕವಾದಂತಹ ಪರಿಣಾಮ ಇರೋದರಿಂದ ಈ ವರ್ಷ ಯಾವ ರೀತಿಯಾದಂತಹ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬಹುದು ಮಕರ ರಾಶಿಯವರು ಅಂತ ನೋಡೋದ್ರೆ, ಮುಖ್ಯವಾಗಿ ಶನಿವಾರದ ದಿನದಂದು ರಾಮರಕ್ಷಾ ಸ್ತೋತ್ರವನ್ನು ಪಠಿಸಬೇಕಾಗುತ್ತೆ. ಶನಿವಾರದ ದಿನದಂದು ಮಕರ ರಾಶಿಯವರು ರಾಮರಕ್ಷಾ ಸ್ತೋತ್ರವನ್ನ ಪಠನೆ ಮಾಡಬೇಕು. ಹಾಗೂ ಹನುಮಾನ್ ಚಾಲೀಸನ್ನ ಪಠನೆ ಮಾಡೋದ್ರಿಂದ ಶನಿಗ್ರಹವನ್ನ ನೀವು ಸ್ವಲ್ಪ ತೃಪ್ತಿದಾಯಕವಾಗಿ ಮಾಡಬಹುದಾಗಿದೆ. ಹಾಗೂ ಅಭಿವೃದ್ಧಿಯನ್ನ ನೋಡೋದಾದ್ರೆ, ನೀವು ಅಭಿವೃದ್ಧಿಯನ್ನ ನೋಡಬೇಕು ಅಂತಂದ್ರೆ ಈ ರೀತಿಯಾಗಿ ಶನಿ ಮಹಾತ್ಮನಿಗೆ ಶನಿವಾರದ ದಿನದೊಂದು ದೇವಾಲಯಕ್ಕೆ ಹೋಗಿ 9 ಪ್ರದಕ್ಷಿಣೆಯನ್ನ ಹಾಕಿ ಎಳ್ಳು ಬತ್ತಿಯನ್ನ ಹಚ್ಚು ಬರುವಂತಹದ್ದು, ಈ ರೀತಿಯಾಗಿ ಶನಿ ಮಂತ್ರವನ್ನ ಜಪ ಮಾಡುವಂತಹದ್ದು, ನೀಲಾಂಜನ ಸಮಾಭಾಸಂ ಈ ಮಂತ್ರವನ್ನ ನೀವು ಪಠನೆ ಮಾಡುವಂತಹದ್ದು ಮಕರ ರಾಶಿಯವರು ಮಾಡಬೇಕು. ಇನ್ನು ಬಹಳ ಒಂದು ಅಭಿವೃದ್ಧಿದಾಯಕವಾದಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ, ನಿಮಗೆ ಆದಾಯದಲ್ಲಿ ಸ್ವಲ್ಪ ಅಂದ್ರೆ ಧನದ ಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮ್ಗೆ ಈ ವರ್ಷ ಯಾವ್ದಿರತಕ್ಕಂತಹ ಧನಕ್ಕೆ ಅಂದ್ರೆ ಸಂಪಾದನೆಗೆ ಕೆಲವೊಂದು ಅಡ್ಡಿ ಆತಂಕಗಳಾದ್ರೂ ಕೂಡ ತೊಂದರೆ ಇರೋದಿಲ್ಲ ಅಷ್ಟರ ಮಟ್ಟಿಗೆ. ಸರದಂತಹ ಸಮಯಕ್ಕೆ ಹಣ ಅಂತದ್ದು ಬಂದ್ ಸೇರ. ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯ. ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿ ಆರಾಧಕರು ಪಂಡಿತ್ ಶ್ರೀ ರಾಮಕೃಷ್ಣ ಆಚಾರ್ಯರು ಪ್ರಧಾನ ತಾಂತ್ರಿಕರು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ 100% ಶಾಶ್ವತ ಪರಿಹಾರ. ಫೋನಿನ ಮುಖಾಂತರವಾಗಿ ಸಲಹೆಯನ್ನ ಪಡೆಯಬಹುದು. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ ನಷ್ಟ, ಮಕ್ಕಳು ಮಾತು ಕೇಳದಿದ್ದರೆ, ಪ್ರೀತಿಯಲ್ಲಿ ನಂಬಿ ಮೋಸ ಹೋದರೆ, ಡೈವರ್ಸ್ ಪ್ರಾಬ್ಲಮ್, ಅತ್ತೆ ಸೊಸೆಯ ಜಗಳ, ಸಂತಾನ ಫಲ, ಶತ್ರುಬಾಧೆ, ಇನ್ನೂ ಹಲವು ಸಮಸ್ಯೆಗಳಿಗೆ ಕ್ಷೇತ್ರ ಪಾಲಕ ಹಾಗೂ ಭೂತಾರಾಧನೆ ಪೂಜಾಶಕ್ತಿಯಿಂದ ಶಾಶ್ವತ ಪರಿಹಾರವನ್ನ ಮಾಡಿಕೊಡುತ್ತಾರೆ. ದೂರವಾಣಿಯ ಸಂಖ್ಯೆ 9972994263. ಹಾಗೇನೆ ಮಕರ ರಾಶಿಯವರು ಸೋಮವಾರದ ದಿನದಂದು, ವಿಶೇಷವಾಗಿ ಸೋಮವಾರದಂದು ಶಿವನಿಗೆ ಅಭಿಷೇಕವನ್ನ ಮಾಡಿ. ಈ ಅಭಿಷೇಕವನ್ನ ಯಾಕೆ ಮಾಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಕೆಲವೊಂದು ಕೆಲಸಗಳಲ್ಲಿ ಇಬ್ಬಂದಿಗಳನ್ನ ನೋಡ್ತೀರಾ. ಒಂದೇ ದಿನದಲ್ಲಿ ಆಗುವಂತಹ ಕೆಲಸಗಳು ಒಂದು ತಿಂಗಳುಗಟ್ಟಲೆ ಅಥವಾ ಒಂದು 6 ತಿಂಗಳುಗಟ್ಟಲೆ ಸಮಯಗಳನ್ನ ತೆಗೆದುಕೊಳ್ತಿರುತ್ತೆ. ಆ ರೀತಿಯಾಗಿ ಬರುವಂತಹ ಕೆಲಸಗಳ ಮೇಲೆ ಬರುವಂತಹ ಅಡ್ಡಿ ಆತಂಕಗಳನ್ನ, ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಶಿವನ ಆರಾಧನೆಯನ್ನ ಮಾಡಿ. ಪ್ರತಿ ಸೋಮವಾರವೂ ಕೂಡ ನೀವು ಶಿವನಿಗೆ ಹಾಲಿನಿಂದ, ಮೊಸರಿನಿಂದ ಹಾಗೂ ಇವತ್ತು ತುಪ್ಪದಿಂದ ಅಭಿಷೇಕವನ್ನ ಮಾಡಿ ಶಿವನ ಅನುಗ್ರಹದಿಂದ ನಿಮಗೆ ಬರುವಂತಹ ಸಮಸ್ಯೆಗಳು ಮಂಜು ಕರಗಿದ ರೀತಿಯಾಗಿ ಕರಗಿ ಹೋಗುವಂತಹ ಅವಕಾಶಗಳು ಕಂಡು ಬರ್ತಾ ಇದೆ ಮಕರ ರಾಶಿಯವರಿಗೆ. ಇನ್ನು ಹಾಗೆಯೇ ಮಾತೃಪಿತೃಗಳ ಸಂಬಂಧಕವಾಗಿ ಸೂತಕಗಳನ್ನ ನೋಡ್ತೀರಾ ಮಕರ ರಾಶಿಯವರು. ಮಾತೃಪಿತೃಗಳ ಕಡೆಗಳಿಂದ ನಿಮಗೆ ಸೂತಕಗಳು ಕಂಡು ಬರ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ಪ್ಲವನಾಮ ಸಂವತ್ಸರ ಮಕರ ರಾಶಿಯವರಿಗೆ ಮಿಶ್ರಮ ಫಲಗಳನ್ನ ಈ ಒಂದು 7.5 ಅಂದ ಶನಿಯ ಪ್ರಭಾವ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಆದಾಯದ ವಿಷಯದಲ್ಲಿ ಅನುಕೂಲತೆ ಇದ್ರೂ ಕೂಡ ಕಾರ್ಯದಲ್ಲಿ ಬಹಳಷ್ಟು ಅನಾನುಕೂಲಗಳನ್ನು ನೀವು ನೋಡ್ತಾ ಇದ್ದೀರಾ. ಇನ್ನು ಕಾರ್ಯ ವಿಫಲವಾಗುವಂತಹ ಸಾಧ್ಯತೆಗಳು, ಇನ್ನು ಸಂತಾನ ವಿಷಯದಲ್ಲಿ, ಗಂಡ ಹೆಂಡತಿಯ ವಿಷಯದಲ್ಲಿ ಸಹಜವಾಗಿ ಹೇಳಿದಾಗೆ ಆಗ್ಲೇ ಸ್ವಲ್ಪ ಅವಗಾಹನ ಅನ್ನುವಂತಹದ್ದು ಕಡಿಮೆ ಇರುತ್ತೆ. ಮಕ್ಕಳ ವಿಚಾರದಲ್ಲೂ ಕೂಡ ಸೌಖ್ಯತೆ ಅನ್ನುವಂಥದ್ದು ಕಡಿಮೆ ಇರುತ್ತದೆ. ಇನ್ನು ಮೇಲಧಿಕಾರಿಗಳಿಂದ ಆಗಿರಬಹುದು, ವ್ಯವಹಾರದಲ್ಲಾಗಿರಬಹುದು, ಸ್ವಲ್ಪ ಜಾಗ್ರತೆಯನ್ನ ವಹಿಸಿ. ಈ ಕೆಲಸ ಮಾಡುವಂತಹವರು ಅಧಿಕಾರಿಗಳ ಜೊತೆ, ನಿಮ್ಮ ಮೇಲಧಿಕಾರಿಗಳ ಜೊತೆ ವ್ಯವಹರಿಸುವಾಗ ಜಾಗ್ರತೆಯಿಂದ ವ್ಯವಹರಿಸುವಂತಹದ್ದು. ಹಾಗೆಯೇ ನೀವು ಸ್ವಂತ ವೃತ್ತಿ ವ್ಯಾಪಾರ ಮಾಡುವವರು, ನಿಮ್ಮ ಜೊತೆ ಇರುವಂತಹ ಕೆಲಸಗಾರರ ಜೊತೆಯಲ್ಲಿ ನೀವು ಮಾತನಾಡುವಾಗ ಬಹಳ ಜಾಗ್ರತೆಯಿಂದ, ಬಹಳ ಸ್ಮೂತ್ ಆಗಿ ಮಾತಾಡುವಂತಹ ಮಾತಾಡಿ, ವ್ಯತಿರಿಕ್ತಕವಾಗಿ ಪೌರುಷದಿಂದ ಮಾತನಾಡುವಂತಹ ಮಾತುಗಳನ್ನಾಡಿ ಕೆಲಸವನ್ನು ನಿಂತು ಹೋಗುವ ಹಾಗೆ ಮಾಡ್ಕೊಳ್ಬೇಡಿ ಅಂತ ಈ ಒಂದು ಸೂಚನೆಯನ್ನ ಮಕರ ರಾಶಿಯವರಿಗೆ ನೀಡಬಹುದಾಗಿದೆ. ಈ ರೀತಿಯಾಗಿ ಇನ್ನು ರೈತರಿಗೆ ಅನುಕೂಲವಾಗಿಲ್ಲ ಸ್ವಲ್ಪ ಈ ವರ್ಷ ಮಕರ ರಾಶಿಯವರಿಗೆ. ಇನ್ನು ಮೀಡಿಯಾ ರಂಗದವರಾಗಿರಬಹುದು, ರಾಜಕೀಯ ರಂಗದಲ್ಲಾಗಿರಬಹುದು, ಈ ವರ್ಷ ಕೆಲವೊಂದು ಅವಮಾನಗಳು ಅನ್ನುವಂತಹದ್ದು ಮಕರ ರಾಶಿಯವರಿಗೆ ಗೋಚರವಾಗ್ತಿರೋದ್ರಿಂದ ಕೆಲವೊಂದು ವಿಷಯಗಳಲ್ಲಿ ನೀವು ಜಾಗ್ರತೆಯನ್ನ ವಹಿಸೋದ್ರಿಂದ ಮಕರ ರಾಶಿಯವರು ಈ ವರ್ಷ ನಾವು ಮೇಲೆ ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಸತ್ಫಲಗಳನ್ನ ಪಡಿಬಹುದು ಅಂತ ಹೇಳ್ಬೋದಾಗಿದೆ ಮಕರ ರಾಶಿಯವರಿಗೆ. ಏನೇ ಆದ್ರೂ ಕೂಡ ಮಕರ ರಾಶಿಯವರಿಗೆ ಈ ವರ್ಷ ಗುರುಬಲ ಅನ್ನುವಂತಹದ್ದು ಒಂದ್ ಸ್ವಲ್ಪ ಚೆನ್ನಾಗಿರೋದ್ರಿಂದ
ಒಂದು ಸ್ವಲ್ಪ ಮಿಶ್ರಮವಾದಂತಹ ಫಲಗಳನ್ನು ಅವರು ನೋಡ್ತಾರೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಈ ವರ್ಷ ಒಂದು ಪ್ಲವನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಅದೃಷ್ಟ ಅನ್ನುವಂತಹದ್ದು ಒದಗಿ ಬರಲಿ ಅಂತ ಕೇಳಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.